ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲರಿಗೂ ಸಹ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗ ಬಟ್ಟೆ ವಿಚಾರ ಬಣ್ಣದ ವಿಚಾರವನ್ನು ನಿಮಗೆಲ್ಲ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪಲ್ಲಿ. ನೀವು ನೋಟಿಫಿಕೇಷನ್ ಬೆಲ್ ಒತ್ತಿದ್ರೆ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವು ಯಾವ ಬಣ್ಣ ಹಾಕ್ಕೊಂಡ್ರೆ ಅದೃಷ್ಟ ಬರುತ್ತೆ, ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡ್ರೆ ದುರಾದೃಷ್ಟ ಆಗುತ್ತೆ ಅದನ್ನೆಲ್ಲ ನೀವು ತಿಳ್ಕೊಳ್ಳಿ. ವಾಸ್ತುಶಾಸ್ತ್ರದ ಪ್ರಕಾರ ನೀವು ತೊಟ್ಟುಕೊಳ್ಳುವಂತಹ ಬಟ್ಟೆಗಳು ಮಾತ್ರವಲ್ಲ, ಅದರ ಬಣ್ಣ ಕೂಡ ನಿಮ್ಮ ಅದೃಷ್ಟ ಮತ್ತು ದುರಾದೃಷ್ಟಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ನಾವು ಬಟ್ಟೆ ಧರಿಸುವಾಗ ಸಣ್ಣ ತಪ್ಪುಗಳು, ನಾವು ಸ್ವಸ್ವಲ್ಪ ನಮ್ಮ ಅದೃಷ್ಟವನ್ನು ಬದಲಾವಣೆ ಮಾಡ್ಕೋಬೇಕು ಅಂದಾಗ ಎಲ್ಲರೂ ನಾವು ಮಾಡಿರೋ ಕರ್ಮಾನುಸಾರ ಅನುಭವಿಸಲೇಬೇಕು ಅಂತ ಕೆಲವರು ಹೇಳ್ತಾರೆ. ಆದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನಾವು ಪರಿವರ್ತನೆಗಳು ಮಾಡಿಕೊಂಡಾಗ ನಮ್ಮ ಫಾರ್ಚೂನ್ ಅದೃಷ್ಟವನ್ನು ಚೇಂಜ್ ಮಾಡ್ಕೋಬೋದು, ದೊಡ್ಡ ತೊಂದರೆಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಬಟ್ಟೆ ಧರಿಸುವಾಗ ನಾನು ಹೇಳುವಂತಹ ಸಲಹೆಗಳನ್ನು ಪಾಲಿಸಿ. ಈ ಕೆಲವರು ಏನು ಮಾಡ್ತಾರೆ, ಹರಿದ ಬಟ್ಟೆಗಳನ್ನು ಬಳಸ್ತಾರೆ. ಬೇಡ, ಹರಿದ ಬಟ್ಟೆಗಳನ್ನು ಹಾಕ್ಕೋಬೇಡಿ, ಅದನ್ನೇ ಹೊಲಿಗೆ ಹಾಕಿ ಹಾಕಿ ಮನೆ ತಾನೇ ನಾನು ಬಟ್ಟೆ ಹಾಕೊಳ್ಳೋದು ಗುರುಜಿ ಅಂತೇಳಿ ಹಳೆ ಬಟ್ಟೆನ ಧರಿಸುವಂಥದ್ದು. ಇನ್ನು ಕೆಲವರು ಕೊಳಕು ಬಟ್ಟೆಗಳು ಅದನ್ನು ಸಹ ಬಳಸಬೇಡಿ, ಹರಿದ ಬೆಡ್ಶೀಟ್ಗಳು ಆಮೇಲೆ ಮನೆಗೆ ಪರದೆಗಳು ಮನೆಯಲ್ಲಿ ಹಾಕಬೇಡಿ. ಇದರಿಂದ ನಕಾರಾತ್ಮಕತೆ ಅಂದರೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಆವರಿಸುತ್ತದೆ. ಕರ್ಟನ್ ಇರ್ಬೋದು ಮತ್ತು ಬೆಡ್ಶೀಟ್ಗಳಿರ್ಬೋದು, ಇವೆಲ್ಲ ಹಳ್ಳಿಗಳಿರ್ಬೋದು ಸಿಟಿಲಿರ್ಬೋದು, ನೀವು ಅಂಥದ್ದೆಲ್ಲ ಬಳಸಬೇಡಿ. ಈಗ ಕೆಲವರು ಮದುವೆ ವಯಸ್ಸಿಗೆ ಬಂದಿರುತ್ತೆ, ನೀವು ನೋಡೋಕ್ಕೆ ಸ್ಕಿನ್ ಕಲರ್ ವೈಟೇ ಇರ್ಬೋದು, ಕಪ್ಪು ಬಟ್ಟೆ ಹಾಕೋಬೇಕು ಅಂತ ತುಂಬ ಆಸೆ ಇರುತ್ತೆ ಹೆಣ್ಮಕ್ಳಿಗೆ ಎಲ್ಲ. ಬೇಡ, ಮದುವೆ ವಯಸ್ಸಿಗೆ ಬಂದವರು ಕಪ್ಪು ಬಟ್ಟೆಗಳನ್ನು ಧರಿಸಬೇಡಿ. ಇದರಿಂದ ಏನಾಗುತ್ತೆ, ಮದುವೆ ವಿಳಂಬವಾಗುತ್ತದೆ. ಹಾಗಾಗಿ ನೀವೇನು ಎಂಥ ಬಟ್ಟೆ ಸ್ತ್ರೀಯರು ಅಂದಾಗ ಅದು ಕನ್ಯೆಯರು ಗುಲಾಬಿ, ಕಿತ್ತಳೆ, ತಿಳಿ ಬಣ್ಣದ ಬಟ್ಟೆಗಳು ಅದೆಲ್ಲ ಕಲರ್ ಮಿಕ್ಸ್ ಇರುವಂಥದ್ದು ಹಾಕೋಬೋದು. ಆತ್ಮವಿಶ್ವಾಸದ ಕೊರತೆ ಇರುವವರು, ಯಾರಿಗೆ ಆತ್ಮವಿಶ್ವಾಸ ಇರಲ್ಲ ಅಂತಹ ಕೊರತೆ ಇರುವಂಥವರು ಕೆಂಪು ಬಟ್ಟೆಗಳನ್ನು ಧರಿಸಿದರೆ ಉತ್ತಮ. ಇದರಿಂದ ಅನೇಕ ಪ್ರಯೋಜನಗಳನ್ನು ನೀವು ಪಡಿಬೋದು ಅಂತ ಹೇಳ್ತಾ ಇದ್ದೀನಿ. ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಈ ಶುಭ ದಿನಗಳು. ವಾರದಲ್ಲಿ ಎಲ್ಲ ವಾರಗಳ ಹೇಳ್ಬೇಕಾದ್ರೆ ನಾವೇನು ಮಾಡ್ತೀವಿ, ಗ್ರಹಗಳ ಅನುಸಾರನೇ ವಾರಗಳು ಬರುವಂಥದ್ದು. ಶುಭ ಗ್ರಹಗಳು ಅಂದರೆ ಬುಧ, ಗುರು, ಶುಕ್ರ. ಅದಕ್ಕೆ ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಹೊಸ ಬಟ್ಟೆಗಳನ್ನು ಧರಿಸಿ, ಇದರಿಂದ ನಿಮಗೆ ಶುಭ ಫಲಿತಾಂಶ ಸಿಗುತ್ತೆ. ಮತ್ತು ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವಾಗ ಈ ತಪ್ಪುಗಳನ್ನು ಮಾಡಬೇಡಿ. ಅಂದರೆ ಹಸಿರು ಬಣ್ಣ ಯಾವತ್ತು ನೀವು ಧರಿಸ್ತೀರೋ ಅವತ್ತು ಬುಧವಾರ ದಿನ ಹಸಿರು ಬಟ್ಟೆ ಧರಿಸಿ, ಆದರೆ ಹಸಿರು ಬಟ್ಟೆ ಧರಿಸಿದ ದಿನ ಹರಿದಿದ ಹರಿಸಿ ಹಸಿರು ಬಣ್ಣ ಸ್ವಲ್ಪ ಶೇಡ್ ಆಗಿಬಿಡೋದು, ಅಂಥದ್ದನ್ನು ನೀವು ಧರಿಸಬಾರದು. ಶನಿವಾರ ಬಟ್ಟೆ ಖರೀದಿಸಬೇಡಿ, ಈ ಬಟ್ಟೆಗಳು ಬೇಗನೆ ಹರಿದು ಹೋಗುತ್ತೆ. ಜೀವನದಲ್ಲಿ ಪದೇ ಪದೇ ನಿರಾಸೆಗೊಳಗಾಗುವವರು ಅಂದರೆ ಜೀವನದಲ್ಲಿ ಯಾವಾಗಲೂ ನಿರಾಸೆ, ಏನು ಅನ್ಕೊಂತೀರೋ ಅದು ಆಗದೇ ಇಲ್ಲ ಗುರುಜಿ, ಯಾವಾಗಲೂ ತೊಂದರೆಗಳಾಗುತ್ತೆ ಅನ್ನುವಂಥವ್ರು ಹಳದಿ ಬಟ್ಟೆಗಳನ್ನು ಧರಿಸಿದರೆ ಅವರಿಗೆ ಉತ್ತಮ ಫಲಿತಾಂಶಗಳು ಸಿಗುತ್ತದೆ, ಜೀವನದಲ್ಲಿ ಸ್ಫೂರ್ತಿಯನ್ನು ಹೊಂದುತ್ತೀರಿ. ಆಮೇಲೆ ನಿಮ್ಮ ಜಾತಕ ಲಗ್ನ ಅದನ್ನು ನೋಡಿಕೊಂಡು ಸಹ ನಿಮಗೆ ಯಾವ ಬಣ್ಣ ಶುಭ, ಯಾವ ದಿನ ಶುಭ ದಿನ ಇವೆಲ್ಲ ತಿಳ್ಕೊಂಡು ನೀವು ಕೆಲಸ ಕಾರ್ಯಗಳು ಮಾಡಿದಾಗ ನಿಮ್ಮ ಯಾವುದೇ ಕೆಲಸಗಳು ನಿಂತೋಗಿದ್ರು ಸಹ ಅದು ಬೇಗ ಆಗುತ್ತೆ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.